ಇಲ್ಲಿ ಸತ್ತವರನ್ನ ಸುಡುವುದೂ ಇಲ್ಲ, ಉಳುವುದೂ ಇಲ್ಲ. ಹಾಗಾದರೆ ಶವಗಳನ್ನ ಏನು ಮಾಡುತ್ತಾರೆ? ಸತ್ತ ವ್ಯಕ್ತಿಗಳನ್ನ ಗೌರವಿತವಾಗಿ ಸಂಸ್ಕಾರ ಮಾಡಿ ಸ್ವರ್ಗಕ್ಕೆ ಕಳಿಸಿಕೊಡಬೇಕು ಎಂಬುವುದು ಭಾರತೀಯ ಸಾಂಪ್ರದಾಯಿಕವಾಗಿದೆ. ಭಾರತದಲ್ಲಿ ಶವವನ್ನ ಸುಡುವುದು ಮತ್ತು ಉಳುವುದು ಇತ್ಯಾದಿ ಸಾಂಪ್ರದಾಯಿಕಗಳಾಗಿವೆ. ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿಯಾಗಿ ಈ ಒಂದು ಸಾಂಪ್ರದಾಯಿಕವಾಗಿ ಒಂದು ಸಂಸ್ಕಾರವನ್ನ ಮಾಡುವುದು. ನಮ್ಮ ದೇಶದಲ್ಲಾದರೆ ಈ ಒಂದು ದೇಶದಲ್ಲಿ ಸುಡುವುದೂ ಇಲ್ಲ, ಉಳುವುದೂ ಇಲ್ಲ. ಹಾಗಾದರೆ ಶವಗಳನ್ನ ಏನು ಮಾಡುತ್ತಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸತ್ತ ವ್ಯಕ್ತಿಗಳನ್ನ ಗೌರವಿತವಾಗಿ ಸಂಸ್ಕಾರ ಮಾಡಿ ಸ್ವರ್ಗಕ್ಕೆ ಕಳಿಸಿಕೊಡಬೇಕು ಎಂಬುದು ಭಾರತೀಯ ಸಾಂಪ್ರದಾಯಿಕವಾಗಿದೆ. ಭಾರತದಲ್ಲಿ ಶವವನ್ನ ಸುಡುವುದು, ಉಳುವುದು ಇತ್ಯಾದಿ ಸಾಂಪ್ರದಾಯಿಕಗಳಾಗಿವೆ. ಈಗ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿಯಾಗಿ ಒಂದು ಸಂಸ್ಕಾರವನ್ನ ಮಾಡುವುದು ನಮ್ಮ ದೇಶದಲ್ಲಾದರೆ ಪ್ರಪಂಚದಾದ್ಯಂತ ಅಂತ್ಯಕ್ರಿಯೆಯನ್ನ ನಿರ್ವಹಿಸಲು ವಿಭಿನ್ನ ವಿಧಾನಗಳಿರ್ತಕ್ಕಂಥದ್ದು. ಅನೇಕ ಧರ್ಮಗಳಲ್ಲಿ ಮೃತದೇಹವನ್ನ ಸುಡಲಾಗುತ್ತದೆ. ಇತರರು ಭೂಮಿಯಲ್ಲಿ ಉಳುವುದು ಒಂದು ಸಾಂಪ್ರದಾಯಿಕವಾಗಿದೆ. ಇತರರು ಅದನ್ನ ನದಿಗೆ ಎಸೆಯಲಾಗುತ್ತೆ. ಆದರೆ ಈ ಒಂದು ದೇಶದಲ್ಲಿ ಸತ್ತವರನ್ನ ಉಳುವುದೂ ಇಲ್ಲ, ಸುಡುವುದೂ ಇಲ್ಲವಂತೆ. ಹಾಗಾದರೆ ಏನು ಮಾಡುತ್ತಾರೆ? ಅಂದ ಹಾಗೆ ಈ ದೇಶ ಕೃತಕವಾಗಿ ವಿಶೇಷವಾಗಿದೆ ಮತ್ತು ಅನೇಕ ವಿಧಗಳಲ್ಲಿ ಪ್ರಪಂಚದಿಂದ ವಿಭಿನ್ನವಾಗಿರ್ತಕ್ಕಂಥದ್ದು. ಇಲ್ಲಿ ಶವ ಸಂಸ್ಕಾರ ಪುರಾತನ ಸಾಂಪ್ರದಾಯಿಕವಾಗಿದೆ. ಇದನ್ನು ಆಕಾಶ ಸಮಾಧಿ ಅಥವಾ ಜಾತರ್ ಎಂದು ಕರೆಯುತ್ತಾರೆ. ಅನೇಕ ಜನರು ಅದನ್ನು ತುಂಬಾ ಕ್ರೂರವಾಗಿ ಕಾಣುತ್ತಾರೆ. ಈ ದೇಶ ಬೇರೆ ಯಾವುದೂ ಅಲ್ಲ, ಟಿಬೆಟ್. ಇಲ್ಲಿ ಶವ ಸಂಸ್ಕಾರದ ವಿಧಾನವು ವಿಭಿನ್ನವಾಗಿದೆ. ಇದನ್ನು ಸೈಬೇರಿಯಲ್ ಅಥವಾ ಜಠೋರಾ ಎಂದು ಕರೆಯುತ್ತಾರೆ. ಅಂತ್ಯಕ್ರಿಯೆ ಸಮಯದಲ್ಲಿ ಮೃತದೇಹವನ್ನ ರಣ ಹದ್ದುಗಳು ಮತ್ತು ಗಿಡುಗಗಳಿಗೆ ಮತ್ತು ಕಾಗೆಗಳಿಗೆ ತಿನ್ನಲು ಎತ್ತರವಾದ ಸ್ಥಳದಲ್ಲಿ ಇರಿಸಲಾಗುತ್ತದೆ. 1100 ವರ್ಷಗಳಿಂದ ಟಿಬೆಟ್ನಲ್ಲಿ ಆಕಾಶದ ಸಮಾಧಿ ಒಂದು ಸಾಂಪ್ರದಾಯಿಕವಾಗಿದೆ. ಹಿಂದೂ ಧರ್ಮದಂತೆ ಬೌದ್ಧ ಅನುಯಾಯಿಗಳ ಸಹ ಪುನರ್ಜನ್ಮವನ್ನು ನಂಬುತ್ತಾರೆ. ಸಾವಿನ ನಂತರ ದೇಹಕ್ಕೆ ವಿಶೇಷ ಅರ್ಥವಿಲ್ಲ ಎಂದು ಅವರು ನಂಬುತ್ತಾರೆ. ಆದರೆ ಎತ್ತರದಲ್ಲಿ ಶವ ಸಂಸ್ಕಾರವು ಸತ್ತವರಿಗೆ ಸ್ವರ್ಗಕ್ಕೆ ಹೋಗಲು ಹಾದಿ ಮಾಡಿಕೊಡುತ್ತದೆ ಎಂಬುದು ಇಲ್ಲಿನ ನಂಬಿಕೆ. ಟಿಬೆಟ್ ಟ್ರಾವೆಲ್ ಪ್ರಕಾರ ಟಿಬೆಟ್ ಅನ್ನು ಬೌದ್ಧರು ಸತ್ತಾಗ ದೇಹವನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ 3-5 ದಿನಗಳವರೆಗೆ ಮನೆಯ ಮೂಲೆಯಲ್ಲಿ ಇರಿಸಲಾಗುತ್ತದೆ. ಈ ಒಂದು ಸಮಯದಲ್ಲಿ ಬೌದ್ಧ ಸನ್ಯಾಸಿಗಳು ಅಥವಾ ಲಮಾಯಿಗಳು ಆತ್ಮವನ್ನ ಶುದ್ಧೀಕರಿಸಲು ಧಾರ್ಮಿಕ ಪಠಾಯನಗಳನ್ನ ಮಾಡುತ್ತಾರೆ. ಇದಾದ ನಂತರ
ಆಕಾಶ ಸಮಾಧಿ ಅಥವಾ ಜತುರಗಾಗಿ ಅದೃಷ್ಟದ ದಿನವನ್ನ ನಿರ್ಧರಿಸುತ್ತಾರೆ. ಅಂತ್ಯಕ್ರಿಯೆಯ ದಿನದಂದು ದೇಹವನ್ನ ಎತ್ತರದ ಸ್ಥಳಕ್ಕೆ, ಅದರಲ್ಲೂ ಸಾಮಾನ್ಯವಾಗಿ ಗುಡ್ಡಗಾಡು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ವೇದಿಕೆಯ ಮೇಲೆ ಇರಿಸಲಾಗುತ್ತದೆ. ಇದರ ನಂತರ ವಿಶೇಷ ರೀತಿಯ ವಾಸನೆ ಬರುತ್ತದೆ. ಆ ಒಂದು ತೀರಿ ಹೋದ ದೇಹದಿಂದ ವಿಶೇಷವಾದ ಒಂದು ವಾಸನೆ ಬರುತ್ತದೆ. ಇದರ ವಾಸನೆಯು ರಣಹದ್ದುಗಳು, ಗಿಡಗಗಳು ಮತ್ತು ಕಾಗೆಗಳನ್ನ ಆಕರ್ಷಿಸುತ್ತದೆ. ನಂತರ ಭೂ ಸಂಸ್ಕಾರದ ಪ್ರಕಾರ ಶವವನ್ನ ಸಣ್ಣ ತುಂಡುಗಳಾಗಿ ಕತ್ತರಿಸುವ ಒಬ್ಬ ವ್ಯಕ್ತಿ ಯಜಮಾನ, ಸಮಾಧಿಯ ಯಜಮಾನ ಕೂಡ ಇದ್ದಾನೆ. ಇದರಿಂದ ಪ್ರಾಣಿಗಳು ಸುಲಭವಾಗಿ ತಿನ್ನುತ್ತದೆ. ಆಕಾಶ ಸಮಾಧಿ ಎಂದರೆ ರಣ ಹದ್ದುಗಳು ಕಬಳಿಸುವ ಶವವನ್ನ ವಿಲೇವಾರಿ ಮಾಡುವುದು. ಟಿಬೆಟಿಯನ್ ಬೌದ್ಧ ಧರ್ಮದಲ್ಲಿ ಆಕಾಶ ಸಮಾಧಿ ಸ್ವರ್ಗಕ್ಕೆ ಹೋಗಲು ಅವರು ಇಚ್ಛೆಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗುತ್ತದೆ. ಟಿಬೆಟ್ನಲ್ಲಿ ಸತ್ತವರನ್ನ ಎದುರಿಸಲು ಸಾಮಾನ್ಯರಿಗೆ ಇದು ಅತ್ಯಂತ ವ್ಯಾಪಕವಾದ ಮಾರ್ಗವಾಗಿದೆ. ಒಂದು ವಿಭಾಗವು ಆಕಾಶ ಸಮಾಧಿಯನ್ನು ಅತ್ಯಂತ ಕ್ರೂರವೆಂದು ಪರಿಗಣಿಸುತ್ತದೆ. ಅಮೆರಿಕದಂತಹ ಅನೇಕ ದೇಶಗಳು ಸಹ ಶವ ಸಂಸ್ಕಾರವನ್ನು ವಿಧಾನವನ್ನು ನಿಷೇಧಿಸುತ್ತವೆ. ಟಿಬೆಟ್ ವಿಸ್ತಾ ಪ್ರಕಾರ ಟಿಬೆಟಿಯನ್ ಬೌದ್ಧರು ಅಮೆರಿಕದಲ್ಲಿ ಸತ್ತರೆ ಮತ್ತು ತೆರೆದ ಸಮಾಧಿಯನ್ನು ಬಯಸಿದರೆ ದೇಹವನ್ನು ಅನುಮತಿಯೊಂದಿಗೆ ಟಿಬೆಟ್ಗೆ ತರಲಾಗುತ್ತದೆ. ಟಿಬೆಟಿಯನ್ ಅಂತ್ಯಕ್ರಿಯೆ ವಿಧಿಗಳು ಪಕ್ಷಿಗಳಿಗೆ ಹೋಲುತ್ತದೆ, ಪಾರ್ಸಿಯರ್ಗಳಿಗೆ ಹೋಲುತ್ತದೆ. ಅವರ ದೇಹವನ್ನ ಟವರ್ ಆಫ್ ಸ್ಟೈಲೆನ್ಸ್ ನಲ್ಲಿ ಇಡುತ್ತಾರೆ, ಆದರೆ ಪಾರ್ಸಿಗಳ ಶವವನ್ನು ತುಂಡರಿಸುವುದಿಲ್ಲ. ಉಳಿದ ಎಲ್ಲರ ಒಂದು ದೇಹವನ್ನ ತುಂಡರಿಸಿ ಎತ್ತರದ ಪ್ರದೇಶದಲ್ಲಿ ಇಡಲಾಗುತ್ತದೆ.